ನೈಸ್. ಆಗಸ್ಟ್ 8ರಂದು ಕನ್ನಡ ಬಿಗ್ ಬಾಸ್ ಸೀಸನ್ 8 ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಯಾರು ಬಿಗ್ ಬಾಸ್ ಫಿನಾಲೆ ತಲುಪಲಿದ್ದಾರೆ, ಯಾರು ಬಿಗ್ ಬಾಸ್ ಗೆಲ್ಲಲಿದ್ದಾರೆ ಎನ್ನುವ ಬಗ್ಗೆ ವೀಕ್ಷಕರಲ್ಲಿ ಚರ್ಚೆ ಜೋರಾಗಿದೆ. ಈ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಾಗಿರುವ ಶುಭಾ ಮತ್ತು ದಿವ್ಯಾ ಯು ಸೀರೆ ಹುಟ್ಟು ಮನೆಯಲ್ಲಿ ಇರುವ ಹುಡುಗರ ಮನಸ್ಸು ಕದ್ದಿದ್ದಾರೆ. ಹೆಣ್ಮಕ್ಳು ಸೀರೆ ಉಟ್ಟರೆ ಫಿದಾ ಆಗ್ದವರು ಯಾರಿಲ್ಲ ಹೇಳಿ, ಅದು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗಿದೆ. ಹೌದು, ಮನೆಯಲ್ಲಿ ಸೀರೆ ಹುಟ್ಟಿ ಎಲ್ಲರನ್ನ ಆಕರ್ಷಿಸುತ್ತಿದ್ದಾರೆ. ಯಾವಾಗಲೂ ದಿವ್ಯಾ ಯು ಡ್ರೆಸ್ ಹಾಕೊಂಡು ಬರ್ತಿದ್ರು, ಆದ್ರೆ ಮೊದಲ ಬಾರಿ ಮನೆಯಲ್ಲಿ ಸೀರೆ ಹುಟ್ಟು ನಡೆದು ಬಂದಿದ್ದಾರೆ. ಇದನ್ನ ನೋಡಿದ ಅರವಿಂದ್ ತಮ್ಮ ಕೈಗಳಿಂದ ತಾವೇ ಮುಖ ಮುಚ್ಕೊಂಡು ನಾಚಿ ನೀರಾಗಿದ್ದಾರೆ. ಇನ್ನು ಶುಭಾ ಪುಂಜಾ ಯಾವಾಗ್ಲೂ ಅವರು ಮನೆಯಲ್ಲಿ ಫ್ಯಾಷನ್ ಡ್ರೆಸ್ಗಳನ್ನೇ ಹಾಕೊಳ್ತಿದ್ರು, ಆದ್ರೆ ಇಂದು ಮನೆಯವರ ಕಣ್ಣು ಕುಕ್ಕಿಸಿದ್ದಾರೆ. ಅವರು ಸೀರೆಯಲ್ಲಿ ಥೇಟ್ ಮಹಾಲಕ್ಷ್ಮಿ ತರ ಕಾಣ್ತಿದ್ದಾರೆ. ಅನಂತರ ಶಮಂತ್ ಸಹ ನೀವು ಯಾವಾಗ್ಲೂ ಹೀಗೆ ಇರಿ ಅಂತ ಹೇಳಿದ್ದಾರೆ. ಇನ್ನು ಮಂಜು ಹೇಳ್ಬೇಕಾ, ಯಾವಾಗ್ಲೂ ಗುಂಡಮ್ಮ ಎಂದು ಜೊತೆಯಲ್ಲಿಯೇ ಇರ್ತಿದ್ದ, ಅದನ್ನೇ ಕಾಮಿಡಿಯಾಗಿ ಬಳಸ್ಕೊಂಡು ನಮ್ಮ ಗುಂಡಮ್ಮ ಕಾಣೆಯಾಗಿದ್ದಾರೆ, ದಯಮಾಡಿ ಹುಡುಕಿ ಕೊಡಿ ಅಂತ ಮಂಜು ಅವರು ಕೇಳ್ಕೊಳ್ತಾರೆ ಎಂದು ಬಿಗ್ ಬಾಸ್ ಮನೆಯಲ್ಲಿ ಹುಡುಗಿಯರು ಹುಡುಗರ ಕಣ್ಣು ಕುಕ್ಕಿಸಿದ್ದಾರೆ. ಅದಕ್ಕೆ ಸೀರೆಯಲ್ಲಿ ಹುಡುಗಿಯರನ್ನ ನೋಡಬಾರ್ದು ನಿಜ ಅನ್ಸುತ್ತೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಬಿಟ್ಟು ಉಳಿದ ಎಲ್ಲ ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ. ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗಲಿದ್ದಾರೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ.